ನಾನು ಪ್ರಮೀಳಾ ನೀವು ಲೋಹಗಳು ಲೋಹಗಳಲ್ಲದ ಬಗ್ಗೆ ಕಲಿತಿದ್ದೀರಿ ಹಿಂದಿನ ತರಗತಿಗಳಲ್ಲಿ ಸಂಶ್ಲೇಷಿತ ಮತ್ತು ನೈಸರ್ಗಿಕ ನಾರುಗಳು ಆಮ್ಲಗಳು ಮತ್ತು ಬೇಸ್ಗಳು ಇತ್ಯಾದಿ ಇವೆಲ್ಲವೂ ವಸ್ತುವಿನ ಉದಾಹರಣೆಗಳು ನಮ್ಮ ಸುತ್ತಲಿನ ವಿವಿಧ ಆಕಾರಗಳು ಗಾತ್ರಗಳು ಮತ್ತು ವಿನ್ಯಾಸದಲ್ಲಿ ಇರುವ ಎಲ್ಲ ವಸ್ತುಗಳು ಸಹ ದ್ರವ್ಯದ ಉದಾಹರಣೆಗಳಾಗಿವೆ ನಾವು ಕುಡಿಯುವ ನೀರು ನಮ್ಮ ಆಹಾರ ಬಟ್ಟೆ ಮತ್ತು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬಳಸುವ ವಿವಿಧ ವಸ್ತುಗಳು ನಾವು ಉಸಿರಾಡುವ ಗಾಳಿ ನಮ್ಮ ದೇಹ ಇತ್ಯಾದಿಗಳು ಮ್ಯಾಟರ್ಗೆ ಉದಾಹರಣೆಗಳಾಗಿವೆ ಕಲಿಕೆಯ ಫಲಿತಾಂಶಗಳು ಈ ಅಧಿವೇಶನದ ಕೊನೆಯಲ್ಲಿ ನೀವು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಪರಿಚಯ ವಸ್ತುವಿನ ಭೌತಿಕ ಸ್ವಭಾವ ಪ್ರಸರಣ ವಸ್ತುವಿನ ಕಣದ ಗುಣಲಕ್ಷಣಗಳು ವಸ್ತುವಿನ ರಾಜ್ಯಗಳು ಕೀವರ್ಡ್ಗಳು ಮ್ಯಾಟರ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಘನ ದ್ರವ ಅನಿಲ ಪ್ರಸರಣ ಆಕರ್ಷಣೆಯ ಶಕ್ತಿಗಳು ಆಕರ್ಷಣೆಯ ಶಕ್ತಿಗಳು ಅಧಿವೇಶನವನ್ನು ಪ್ರಾರಂಭಿಸುವ ಮೊದಲು ಈ ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ ಗಾಳಿ ನೀರು ಕಲ್ಲುಗಳು ಮರಳು ಮೋಡಗಳು ಪೆನ್ಸಿಲ್ಗಳು ಪುಸ್ತಕಗಳು ಎಲ್ಲವೂ ಮ್ಯಾಟರ್ನಿಂದ ಮಾಡಲ್ಪಟ್ಟಿದೆ ಮ್ಯಾಟರ್ ಈ ವಿಶ್ವದಲ್ಲಿ ಜಾಗವನ್ನು ಆಕ್ರಮಿಸಿಕೊಂಡಿರುವ ಮತ್ತು ರಾಶಿಯನ್ನು ಹೊಂದಿರುವ ಎಲ್ಲವೂ ಆರಂಭಿಕ ಭಾರತೀಯ ತತ್ವಜ್ಞಾನಿಗಳ ಪ್ರಕಾರ ಪ್ರತಿಯೊಂದು ಜೀವಂತ ಮತ್ತು ನಿರ್ಜೀವ ವಸ್ತುವು ಪಂಚತತ್ವ ಎಂದು ಕರೆಯಲ್ಪಡುವ ಐದು ಮೂಲಭೂತ ಅಂಶಗಳಿಂದ ಮಾಡಲ್ಪಟ್ಟಿದೆ ಗಾಳಿ ನೀರು ಭೂಮಿ ಆಕಾಶ ಮತ್ತು ಬೆಂಕಿ ಆದ್ದರಿಂದ ಮ್ಯಾಟರ್ ಈ ಐದು ಘಟಕಗಳ ಸಂಯೋಜನೆಯಾಗಿದೆ ವಸ್ತುವು ನಿಸರ್ಗದಲ್ಲಿ ಸೂಕ್ಷ್ಮವಾಗಿದೆ ಇದರರ್ಥ ಮ್ಯಾಟರ್ ಮೇಲಿನ ಘನದ ಸೂಕ್ಷ್ಮ ಚಿತ್ರದಲ್ಲಿ ನೀವು ನೋಡುವಂತೆ ಕಣಗಳನ್ನು ಒಳಗೊಂಡಿರುತ್ತದೆ ಉದಾಹರಣೆಗೆ ನಾವು ನೀರಿನಲ್ಲಿ ಒಂದು ಹನಿ ಕೆಂಪು ಬಣ್ಣವನ್ನು ಹಾಕಿದರೆ ನೀರಿನ ಬಣ್ಣವು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಕೆಂಪು ಬಣ್ಣದ ಕಣಗಳು ನೀರಿನ ಕಣಗಳೊಂದಿಗೆ ಮಿಶ್ರಣವಾಗುವುದರಿಂದ ಇದು ಸಂಭವಿಸುತ್ತದೆ ವಸ್ತುವಿನ ಕಣಗಳ ಗಾತ್ರವು ತುಂಬಾ ಚಿಕ್ಕದಾಗಿದೆ ಅವುಗಳನ್ನು ಮತ್ತಷ್ಟು ಕಣಗಳಾಗಿ ವಿಭಜಿಸಬಹುದು ಉದಾಹರಣೆಗೆ ವರ್ಣರಂಜಿತ ದ್ರಾವಣವನ್ನು ದುರ್ಬಲಗೊಳಿಸಿದಾಗ ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ನಾವು ಇನ್ನೂ ಬಣ್ಣವನ್ನು ನೋಡಬಹುದು ಇದರರ್ಥ ಲಕ್ಷಾಂತರ ಕಣಗಳು ಬಣ್ಣದಲ್ಲಿ ಇರುತ್ತವೆ ಅದು ದುರ್ಬಲಗೊಳಿಸುವಿಕೆಯ ಮೇಲೆ ವಿಭಜಿಸುತ್ತದೆ ವಸ್ತುವಿನ ಕಣಗಳು ಮೂರು ಗುಣಲಕ್ಷಣಗಳನ್ನು ಹೊಂದಿವೆ ಒಂದು ವಸ್ತುವಿನ ಕಣಗಳು ಅವುಗಳ ನಡುವೆ ಅಂತರವನ್ನು ಹೊಂದಿರುತ್ತವೆ ಎರಡು ವಸ್ತುವಿನ ಕಣಗಳು ಎಲ್ಲಾ ಸಮಯದಲ್ಲೂ ಚಲಿಸುತ್ತಿರುತ್ತವೆ ಮೂರು ವಸ್ತುವಿನ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ನೀರಿನಲ್ಲಿ ಉಪ್ಪು ಕರಗಲು ಕಾರಣವೇನು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಉಪ್ಪು ನೀರಿನಲ್ಲಿ ಕರಗುತ್ತದೆ ಏಕೆಂದರೆ ಅದರ ಕಣಗಳು ಅವುಗಳ ನಡುವೆ ಅಂತರವನ್ನು ಹೊಂದಿರುತ್ತವೆ ನೀರಿನ ಕಣಗಳ ನಡುವಿನ ಅಂತರಗಳ ನಡುವೆ ಉಪ್ಪಿನ ಕಣಗಳು ಪ್ರವೇಶಿಸುತ್ತವೆ ಮತ್ತು ಮಿಶ್ರಣವು ರೂಪುಗೊಳ್ಳುತ್ತದೆ ನಾವು ಈ ಕಣಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ ವಸ್ತುವಿನ ಕಣಗಳು ಸಾರ್ವಕಾಲಿಕ ಚಲನೆಯಲ್ಲಿರುತ್ತವೆ ಆದ್ದರಿಂದ ಅವು ಚಲನಶಕ್ತಿಯನ್ನು ಹೊಂದಿವೆ ಚಲನೆಯ ಕಾರಣ ಶಕ್ತಿ ವಸ್ತುವಿನ ಕಣಗಳು ವಸ್ತುವಿನ ಇತರ ಕಣಗಳೊಂದಿಗೆ ತಾವಾಗಿಯೇ ಮಿಳಿತಗೊಳ್ಳುತ್ತವೆ ಉದಾಹರಣೆಗೆ ನೀರಿನಲ್ಲಿ ಉಪ್ಪು ಗಾಳಿಯಲ್ಲಿ ವಿವಿಧ ಅನಿಲಗಳು ನೀರಿನಲ್ಲಿ ಶಾಯಿ ಪ್ರಸರಣ ಎರಡು ವಿಭಿನ್ನ ರೀತಿಯ ಕಣಗಳನ್ನು ಒಟ್ಟಿಗೆ ಮಿಶ್ರಣ ಮಾಡುವ ಪ್ರಕ್ರಿಯೆಯನ್ನು ಡಿಫ್ಯೂಷನ್ ಎಂದು ಕರೆಯಲಾಗುತ್ತದೆ ಬಿಸಿ ಮಾಡಿದಾಗ ಅದು ವೇಗವಾಗಿ ಆಗುತ್ತದೆ ಬಿಸಿಯಾದ ಮೇಲೆ ಕಣಗಳ ಚಲನಶಕ್ತಿಯೂ ಹೆಚ್ಚಾಗುತ್ತದೆ ವಸ್ತುವಿನ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ವಸ್ತುವಿನ ಕಣಗಳು ಅವುಗಳ ನಡುವಿನ ಆಕರ್ಷಣೆಯ ಬಲದಿಂದಾಗಿ ಯಾವಾಗಲೂ ಒಟ್ಟಿಗೆ ಹಿಡಿದಿರುತ್ತವೆ ಕಣಗಳ ನಡುವಿನ ಈ ಬಲದ ಪ್ರಮಾಣವು ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ವಸ್ತುವಿನ ವಿವಿಧ ರೂಪಗಳಲ್ಲಿ ಬದಲಾಗುತ್ತದೆ ಘನವಸ್ತುಗಳು ಹೆಚ್ಚಿನ ಆಕರ್ಷಣೆಯ ಶಕ್ತಿಯನ್ನು ಹೊಂದಿವೆ ಅದಕ್ಕಾಗಿಯೇ ನಾವು ನಮ್ಮ ಕೈಗಳನ್ನು ಘನವಸ್ತುವಿನ ಮೂಲಕ ಚಲಿಸಲು ಸಾಧ್ಯವಿಲ್ಲ ಕಣಗಳು ತುಂಬಾ ಬಿಗಿಯಾಗಿ ಬಂಧಿಸಲ್ಪಟ್ಟಿವೆ ಅಂತೆಯೇ ಅನಿಲಗಳ ಕಣಗಳು ಅವುಗಳಲ್ಲಿ ಕಡಿಮೆ ಆಕರ್ಷಣೆಯ ಶಕ್ತಿಯನ್ನು ಹೊಂದಿರುತ್ತವೆ ನಾವು ಗಾಳಿಯಲ್ಲಿ ನಮ್ಮ ಕೈಗಳನ್ನು ಸುಲಭವಾಗಿ ಚಲಿಸಬಹುದು ಅಲ್ಲವೇ ಏಕೆಂದರೆ ಗಾಳಿಯ ಕಣಗಳು ಸಡಿಲವಾಗಿ ಬಂಧಿಸಲ್ಪಟ್ಟಿವೆ ನಾವು ವಿವಿಧ ರೀತಿಯ ವಸ್ತುವಿನ ಘನ ದ್ರವ ಮತ್ತು ಅನಿಲಗಳು ನಡುವಿನ ಆಕರ್ಷಣೆಯ ಬಲವನ್ನು ಹೆಚ್ಚುತ್ತಿರುವ ಕ್ರಮದಲ್ಲಿ ಜೋಡಿಸಬಹುದು ನಾವು ನೀರು ಅಥವಾ ದ್ರವ ಪದಾರ್ಥದ ಮೂಲಕ ನಮ್ಮ ಕೈಗಳನ್ನು ಚಲಿಸಬಹುದು ಆದರೆ ಗಾಳಿಯಲ್ಲಿ ನಾವು ಮುಕ್ತವಾಗಿ ಅಲ್ಲ ಇದರರ್ಥ ಅವರು ಸ್ವಲ್ಪ ಮಟ್ಟಿಗೆ ಸಡಿಲವಾಗಿ ಬಂಧಿಸಲ್ಪಟ್ಟಿದ್ದಾರೆ ವಸ್ತುವಿನ ಕಣಗಳು ಅವುಗಳ ನಡುವೆ ಆಕರ್ಷಣೆಯ ಬಲವನ್ನು ಹೊಂದಿವೆ ಎಂದು ಈಗ ನಮಗೆ ತಿಳಿದಿದೆ ಈ ಮಾನದಂಡದ ಆಧಾರದ ಮೇಲೆ ವಸ್ತುವು ಮೂರು ವಿಭಿನ್ನ ಸ್ಥಿತಿಗಳಲ್ಲಿದೆ ಎಂದು ನಾವು ಹೇಳಬಹುದು ಘನಸ್ಥಿತಿ ದ್ರವಸ್ಥಿತಿ ಮತ್ತು ಅನಿಲ ಸ್ಥಿತಿ ಘನ ವಸ್ತುಗಳು ಈ ಮೂರು ಗುಣಲಕ್ಷಣಗಳನ್ನು ಹೊಂದಿರುವ ವಸ್ತುಗಳು ಅವು ನಿರ್ದಿಷ್ಟ ಆಕಾರವನ್ನು ಹೊಂದಿದ್ದಾರೆ ಅವು ಪ್ರತ್ಯೇಕವಾದ ಗಡಿಗಳನ್ನು ಹೊಂದಿವೆ ಅವರು ಪರಿಮಾಣವನ್ನು ಹೊಂದಿದ್ದಾರೆ ಘನವಸ್ತುಗಳಲ್ಲಿನ ಕಣಗಳ ನಡುವೆ ಕಡಿಮೆ ಚಲನಶಕ್ತಿ ಇರುತ್ತದೆ ಅವುಗಳನ್ನು ಸಾಮಾನ್ಯವಾಗಿ ಕ್ರಮದಲ್ಲಿ ಜೋಡಿಸಲಾಗಿದೆ ಹೀಗಾಗಿ ಅವರು ಸ್ಥಿರ ಆಕಾರವನ್ನು ಹೊಂದಿದ್ದಾರೆ ಅವುಗಳನ್ನು ಸಂಕುಚಿತಗೊಳಿಸಲಾಗುವುದಿಲ್ಲ ಘನವಸ್ತುಗಳ ಕಣಗಳಲ್ಲಿ ಆಕರ್ಷಣೆಯ ಬಲವು ಗರಿಷ್ಠವಾಗಿದೆ ಕಣಗಳ ನಡುವೆ ಹೆಚ್ಚು ಜಾಗವಿಲ್ಲ ಆದ್ದರಿಂದ ಅವುಗಳನ್ನು ಸಂಕುಚಿತಗೊಳಿಸಲಾಗುವುದಿಲ್ಲ ದ್ರವಗಳು ಈ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿವೆ ದ್ರವಗಳು ಸ್ಥಿರವಾದ ಪರಿಮಾಣವನ್ನು ಹೊಂದಿವೆ ದ್ರವಗಳು ಸ್ಥಿರ ಆಕಾರವನ್ನು ಹೊಂದಿರುವುದಿಲ್ಲ ದ್ರವ ಕಣಗಳಲ್ಲಿನ ಆಕರ್ಷಣೆಯ ಬಲವು ಘನವಸ್ತುಗಳಿಗಿಂತ ಕಡಿಮೆಯಾಗಿದೆ ಆದ್ದರಿಂದ ದ್ರವಗಳ ಕಣಗಳ ನಡುವೆ ಅಂತರವಿರುತ್ತದೆ ಮತ್ತು ಅವು ಸುಲಭವಾಗಿ ಹರಿಯುತ್ತವೆ ಅವುಗಳನ್ನು ಸಂಕುಚಿತಗೊಳಿಸಲಾಗುವುದಿಲ್ಲ ಅದಕ್ಕಾಗಿಯೇ ಅವುಗಳನ್ನು ದ್ರವಗಳು ಎಂದೂ ಕರೆಯುತ್ತಾರೆ ದ್ರವಗಳ ಕಣಗಳು ಪರಸ್ಪರ ಜೋಡಿಸಲ್ಪಟ್ಟಿರುತ್ತವೆ ಮತ್ತು ಸ್ಥಿರವಾಗಿರುವುದಿಲ್ಲ ದ್ರವಗಳು ನಾವು ಹಾಕುವ ಪಾತ್ರೆಯ ಆಕಾರವನ್ನು ತೆಗೆದುಕೊಳ್ಳುವುದನ್ನು ನೀವು ನೋಡಿರಬಹುದು ಏಕೆಂದರೆ ದ್ರವಗಳ ಕಣಗಳು ಹೆಚ್ಚಿನ ಚಲನಶಕ್ತಿಯನ್ನು ಹೊಂದಿರುತ್ತವೆ ಅವು ಯಾವಾಗಲೂ ಚಲಿಸುತ್ತಲೇ ಇರುತ್ತವೆ ಅನಿಲಗಳು ಈ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿವೆ ಅವರು ಸ್ಥಿರ ಪರಿಮಾಣವನ್ನು ಹೊಂದಿಲ್ಲ ಅವು ಸ್ಥಿರವಾದ ಆಕಾರವನ್ನು ಹೊಂದಿಲ್ಲ ಅನಿಲಗಳ ಕಣಗಳು ಅವುಗಳ ನಡುವೆ ಕನಿಷ್ಠ ಅಥವಾ ಬಹುತೇಕ ಆಕರ್ಷಣೆಯ ಬಲವನ್ನು ಹೊಂದಿರುವುದಿಲ್ಲ ಆದ್ದರಿಂದ ಕಣಗಳು ಅವುಗಳ ನಡುವೆ ಹೆಚ್ಚಿನ ಸಂಖ್ಯೆಯ ಸ್ಥಳಗಳನ್ನು ಹೊಂದಿರುತ್ತವೆ ಮತ್ತು ಅವು ಯಾವುದೇ ದಿಕ್ಕಿನಲ್ಲಿ ಮುಕ್ತವಾಗಿ ಚಲಿಸಬಹುದು ಅಲ್ಲದೆ ಅವುಗಳನ್ನು ಸುಲಭವಾಗಿ ಸಂಕುಚಿತಗೊಳಿಸಬಹುದು ಮತ್ತು ಘನವಸ್ತುಗಳು ಮತ್ತು ದ್ರವಗಳಿಗಿಂತ ಭಿನ್ನವಾಗಿ ಸಣ್ಣ ಪಾತ್ರೆಯಲ್ಲಿ ಹಾಕಬಹುದು ಕಣಗಳ ನಡುವೆ ಸಾಕಷ್ಟು ಜಾಗವಿರುವುದರಿಂದ ವಿವಿಧ ಅನಿಲಗಳು ಸುಲಭವಾಗಿ ಪರಸ್ಪರ ಹರಡಬಹುದು ಕಣಗಳ ನಡುವಿನ ಚಲನಶಕ್ತಿಯು ಅನಿಲಗಳ ಸಂದರ್ಭದಲ್ಲಿ ಗರಿಷ್ಠವಾಗಿರುತ್ತದೆ ಆದ್ದರಿಂದ ಕಣಗಳು ಹೆಚ್ಚಿನ ಮುಕ್ತವಾಗಿ ಚಲಿಸುತ್ತವೆ ಮತ್ತು ಅನಿಲಗಳ ಸ್ಥಿರ ಆಕಾರವಿಲ್ಲ ನೆನಪಿಡಬೇಕಾದ ಅಂಶಗಳು ಮ್ಯಾಟರ್ ಕಣಗಳಿಂದ ಮಾಡಲ್ಪಟ್ಟಿದೆ ವಸ್ತುವಿನ ಕಣಗಳು ತುಂಬ ಚಿಕ್ಕದಾಗಿದೆ ಅವು ನಮ್ಮ ಕಲ್ಪನೆಗೂ ಮೀರಿ ಚಿಕ್ಕದಾಗಿದೆ ವಸ್ತುವಿನ ಕಣಗಳು ಅವುಗಳ ನಡುವೆ ಜಾಗವನ್ನು ಹೊಂದಿರುತ್ತವೆ ವಸ್ತುವಿನ ಕಣಗಳು ದ್ರವ ಮತ್ತು ಅನಿಲಗಳಲ್ಲಿ ನಿರಂತರವಾಗಿ ಚಲಿಸುತ್ತವೆ ಮ್ಯಾಟರ್ ಮೂರು ಸ್ಥಿತಿಗಳಲ್ಲಿ ಅಸ್ತಿತ್ವದಲ್ಲಿದೆ ಅಂದರೆ ಘನ ದ್ರವ ಮತ್ತು ಅನಿಲ ಕಣಗಳ ನಡುವಿನ ಆಕರ್ಷಣೆಯ ಬಲವು ಘನ ವಸ್ತುಗಳಲ್ಲಿ ಗರಿಷ್ಠ ದ್ರವಗಳಲ್ಲಿ ಮಧ್ಯಂತರ ಮತ್ತು ಅನಿಲಗಳಲ್ಲಿ ಕನಿಷ್ಠವಾಗಿರುತ್ತದೆ ಕಣಗಳು ಅನಿಲಗಳಲ್ಲಿ ಯಾದೃಚ್ಛಿಕವಾಗಿ ಚಲಿಸುವಾಗ ಘನವಸ್ತುಗಳ ಸಂದರ್ಭದಲ್ಲಿ ಕಣಗಳನ್ನು ಕ್ರಮಬದ್ಧವಾಗಿ ಜೋಡಿಸಲಾಗುತ್ತದೆ ವಸ್ತುವಿನ ಕಣಗಳು ನಿರಂತರವಾಗಿ ಚಲಿಸಿದಾಗ ಮಾತ್ರ ಪ್ರಸರಣ ಸಾಧ್ಯ ಅನಿಲಗಳ ಪ್ರಸರಣ ದರವು ದ್ರವ ಅಥವಾ ಘನವಸ್ತುಗಳಿಗಿಂತ ಹೆಚ್ಚಾಗಿರುತ್ತದೆ